ಮುಂಚೆ ದಿನ ರಾತ್ರಿ ನನ್ನ ಶ್ರೀಮತಿ ನಮ್ಮ ಇಬ್ಬರು ಮಕ್ಕಳು ಅವತ್ತು ನನ್ನ ಗಿರಿಟಿ ಮಗನಿಗೆ 8 ವರ್ಷ ನನ್ನ ಮಗಳಿಗೆ 12 ವರ್ಷ ಒಂದು ತಿಂಗಳು ನಾನು ಮನೆ ಬಿಟ್ಟು ಎಲ್ಲಿ ಹೊರಗಡೆ ಹೋಗಿದ್ದಿಲ್ಲ ಅರೆಸ್ಟ್ ಆಗೋದಕ್ಕಿಂತ ಮುಂಚೆ ನನ್ನ ಮಕ್ಕಳ ಜೊತೆ ನಾನು ಕಾಲ ಕಳಿಬೇಕು ನನ್ನ ಹೆಂಡತಿ ಜೊತೆ ನನ್ನ ಕಾಲ ಕಳಿಬೇಕು ನಾನು ಬಳ್ಳಾರಿಯಲ್ಲಿ ಇರಬೇಕು ಯಾವ ಕ್ಷಣದಲ್ಲಾದರೂ ಕೂಡ ಇವರನ್ನ ಅರೆಸ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿತ್ತು ಅರೆಸ್ಟ್ ಆಗಬಾರದು ಅಂತ ಹೇಳಿ ನನ್ನನ್ನ ನೀನು ಇವತ್ತು ನಮ್ಮ ಪಕ್ಷಕ್ಕೆ ಬಂದ್ಬಿಟ್ರೆ ಇವತ್ತು ನೀನು ಕಾಂಗ್ರೆಸ್ಗೆ ಬಂದ್ಬಿಟ್ರೆ ನಿನ್ನ ಯಾವುದೇ ಕಾರಣಕ್ಕೂ ಕೂಡ ಅರೆಸ್ಟ್ ಮಾಡಲ್ಲ ನೀನು ಸುಖವಾಗಿ ನಿನ್ನ ವ್ಯಾಪಾರ ವ್ಯವಹಾರಗಳೆಲ್ಲ ಮಾಡ್ಕೊಂಡು ಹೋಗ್ಬೋದು ಅಂತಂದ್ರು ಕೂಡ ಅವತ್ತು ನಾನು ಸುಷ್ಮಾ ಸ್ವರಾಜ್ ಅಂತ ಒಬ್ಬ ದೊಡ್ಡ ಲೀಡರ್ಗೆ ದ್ರೋಹ ಮಾಡೋದು ಸರಿಯಲ್ಲ ಆ ಚಿಕ್ಕ ವಯಸ್ಸಲ್ಲಿ ಕ್ಯಾರೆಕ್ಟರ್ನ ಕಳ್ಕೊಂಡ್ಬಿಟ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಯಾವ ರೀತಿ ಆ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ದ್ರೋಹ ಮಾಡಿದ್ರು ಅಂತ ಮನಪುರುಷಕ್ಕೆ ಅಂತ ಹೇಳಿ ನಾವೇನ್ ಇವತ್ತು ವಿರಂಗಳನ್ನ ಮಾತಾಡ್ತಾ ಇರ್ತೀವೋ ಆ ರೀತಿ ನನ್ನ ಕ್ಯಾರೆಕ್ಟರ್ನ ಕಳ್ಕೋಬಾರ್ದು ಅವ್ರು ಬಂಧನ ಮಾಡ್ಕೊಳ್ಳಿ ಅಥವಾ ನನ್ನ ಪ್ರಾಣನೇ ತೆಗೀಲೆ ನಾನಂತೂ ಬದಲಾಗೋದಿಲ್ಲ ಅಂತ ಹೇಳಿ ಒಂದೇ ಮಾತು ಮೇಲೆ ನಾನು ನನ್ನ ಹೆಂಡತಿ ಮಕ್ಕಳ ಜೊತೆಯಲ್ಲ ಮುಂಚೆ ದಿನ ರಾತ್ರಿ 12 ಗಂಟೆ ತನಕ ನಾನು ನನಗೆ ಆಲ್ರೆಡಿ ಇನ್ಫಾರ್ಮೇಶನ್ ನಾನು ಸಾಮಾನ್ಯವಾಗಿ ನಾನು ಬಳ್ಳಾರಿಯಲ್ಲಿ ಮನೆಯಲ್ಲಿ ಕೂತ್ಕೊಂಡ್ರು ಕೂಡ ನನಗೆ ಎಲ್ಲ ಕಡೆಯಿಂದ ಇನ್ಫಾರ್ಮೇಶನ್ ಬರ್ತಾ ಇತ್ತು ಇನ್ನೊಂದು 2-3 ಗಂಟೆಯಲ್ಲಿ ಬಳ್ಳಾರಿಗೆ ರೀಚ್ ಆಗ್ತಾರೆ ಬೆಳಗಿನ ಜಾವ ನಿಮ್ಗೆ ತೊಂದರೆ ಆಗುತ್ತೆ ಸ್ವಲ್ಪ ಯೋಚನೆ ಮಾಡ್ರಿ ಈಗಲಾದರೂ ಕೂಡ ನೀವು ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಇದೆ ಅಂತಂದ್ರು ಕೂಡ ನಾನು ವಿಜಯ ಮಲ್ಯನ ಇನ್ನೊಬ್ಬ ರೀತಿ ಲಲಿತ್ ಮೋದಿ ತರ ನಾನು ಬೆನ್ನು ತೋರ್ಸ ಇವತ್ತು 4,000 ಕೋಟಿ ಹಣ ಇಟ್ಕೊಂಡ್ಬಿಟ್ಟು ಅಲ್ಲಿ ಹೋಗಿ ಲಂಡನ್ ನಲ್ಲೂ ಅಮೆರಿಕದಲ್ಲೂ ಕುತ್ಕೊಂಡ್ಬಿಟ್ಟು ಬದುಕೋದಿಕ್ಕೆ ನನ್ನ ಕೈಲ ಆಗದಿಲ್ಲ ನನಗೆ ಬಳ್ಳಾರಿ ಬಿಸಿಲು ಬೇಕು ಬಳ್ಳಾರಿ ಬಿರಿಯಾನಿ ಬೇಕು ಬಳ್ಳಾರಿ ಅಲ್ಲೇ ನಾನು ಬದುಕಬೇಕಾಗಲಿ ಬೆನ್ನು ತೋರಿಸ್ ಹೋಗ್ಬಿಟ್ಟು ನನ್ನ ಇಡೀ ಜೀವನದಲ್ಲಿ ನನ್ನ ಮಕ್ಕಳು ಮೊಮ್ಮಕ್ಕಳಿಂದ ಹಿಡಿದು ಅವ್ರನ್ನ ಓಡೋದ್ಬಿಟ್ಟ ಅವನೇನ್ ಗಂಡ್ಮಗ ಅಂತ ಹೇಳಿ ಅನ್ಸ್ಕೊಳ್ಳೋದಕ್ಕೆ ನಾನು ಕಡೆ ಇದ್ದಿಲ್ಲ ನಿಮ್ಗೆ ಇನ್ನೂ ಒಂದು ತಮಾಷೆ ಅಂತಂದ್ರೆ ನಾನೇನ್ ಒಂದ್ ತಿಂಗಳು ಬಳ್ಳಾರಿಯಲ್ಲಿ ಮನೆಯಲ್ಲಿ ಇದ್ದೆ ಅಂತ ಹೇಳಿದೆ ಅದಕ್ಕಿಂತ ಮುಂಚೆ ನಾನು ಇದ್ದಿದ್ದು ಲಂಡನ್ಗೆ ನನ್ನ ಬಿಸ್ನೆಸ್ ಮೇಲೆ ನಾನು ಹೋಗಿ ಲಕ್ಷ್ಮೀ ಮಿಠಲ್ ಅವ್ರ ಮನೆಯಲ್ಲಿ ಕುತ್ಕೊಂಡು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮತ್ತೆ ಊಟ ಮಾಡೋ ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಹೇಳಿದೆ ನಾನು ಸರ್ ನಾನು ಇವತ್ತು ಇಂಡಿಯಾಗೆ ಹೋದ ತಕ್ಷಣ ಯಾವ ಕ್ಷಣದಲ್ಲಾದ್ರೂ ಕೂಡ ನನ್ನ ಬಂಧನ ಮಾಡ್ತಾರೆ ಅಂತ ಹೇಳಿ ಅವ್ರು ನನ್ಗೆ